ತಿರುಸುತ್ತೆ ಅನ್ಸುತ್ತೆ ಟ್ರೈಲರ್ ನೋಡಿದಾಗ ಸಿನಿಮಾ ನಿಮಗೆ? ನನಗೆ ಆಕ್ಚುಲಿ ಭಯ ಆಗಿದ್ದು ಟ್ರೈಲರ್ ನೋಡಿ ಅಂದರೆ ಅಲ್ಲಿದ್ದ ವಿಜುವಲ್ಸ್ ಇಂದ ಅಲ್ಲ. ಅಂದರೆ ಯೂಶ್ವಲಿ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಅದ್ಭುತವಾದಂಥ ಟ್ರೈಲರ್. ನನಗೆ ತುಂಬ ಖುಷಿಯಾಗೋದೇನು ಅಂತ ಹೇಳಿದ್ರೆ, ಯಾವುದೇ ಒಬ್ಬ ನಿರ್ದೇಶಕರಿಗಾಗಲಿ ಕೂಡ ಇಷ್ಟು ವಿಭಿನ್ನವಾಗಿರುವಂಥ ಒಂದು ಜಾನರ್ಸ್ನ ಅಟೆಂಪ್ಟ್ ಮಾಡೋದಕ್ಕೇ ಒಂದ್ಸಲಿ ಹೆದರ್ತಾರೆ. ನನಗೆ ಈ ಜಾನರ್ ಮೇಲೆ ಒಂದು ಹಿಡಿತ ಬಂದಿದೆ, ಇನ್ನೊಂದು ಜಾನರ್ನ ಅಟೆಂಪ್ಟ್ ಮಾಡಬೇಕಂತ ಹೇಳಿದ್ರೆ ಮತ್ತೆ ಅದರಲ್ಲಿ ಕಲಿಕೆ ಇರುತ್ತೆ, ತಿಳ್ಕೊಳ್ಬೇಕಾಗತ್ತೆ ಅನ್ನೋ ಒಂದು ಆತಂಕ ಇರುತ್ತೆ. ಇದು 90% ಆಫ್ ದ ಡೈರೆಕ್ಟರ್ಸ್ ಅಲ್ಲಿ ಇರುತ್ತೆ. ಬಟ್ ಒಂದು ಸರಳ ಪ್ರೇಮ ಕಥೆ ತರದೊಂದು ಸಿನಿಮಾ ಮಾಡೋದು, ನೆಕ್ಸ್ಟ್ ಪಟ್ಟಂತ ಅವತಾರ ಪುರುಷ, ಎರಡು ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಅಲ್ಲೇ ಆಗಿರೋದು ಅನ್ಸುತ್ತೆ. ಮಧ್ಯದಲ್ಲಿ ಬಜಾರ್ ಅಂತಾನು ಸಿನಿಮಾ ಮಾಡ್ತಾರೆ, ಆಕ್ಷನ್ ಸಿನಿಮಾ. ಆಪರೇಷನ್ ಅಲ್ಲಿ ಮೇಲೆ ಮಾತಾಡೋದು ಒಂದು ತುಂಬಾ ಇನ್ನಸೆಂಟ್ ಸಿನಿಮಾನು ಮಾಡಿರ್ತಾರೆ. ಸೊ ಅಂದ್ರೆ ಇಷ್ಟು ವೆರೈಟೀಸ್ ಎಲ್ಲರಲ್ಲೂ ಇರೋದಿಲ್ಲ. ಸೊ ಹಾಗಾಗಿ ಐ ಥಿಂಕ್ ಕನ್ನಡದಲ್ಲಿ ಅಲ್ಲ, ಇನ್ಫ್ಯಾಕ್ಟ್ ಇಂಡಿಯಾನಲ್ಲೇ ಅದಿರೋದಿಲ್ಲ. ಹಾಗಾಗಿ ವಿ ಆರ್ ವೆರಿ ಹ್ಯಾಪಿ ಟು ಹ್ಯಾವ್ ಯು ಸರ್. ಇದರಲ್ಲಿ ಅತಿಶಯ ಇಲ್ಲ. ಅಥವಾ ಅಫ್ಕೋರ್ಸ್ ಸುನಿ ಸರ್ ಜೊತೆಗೆ ನಾನು ಮೊದಲನೇ ಸಿನಿಮಾ ಮಾಡಿದ್ದಕ್ಕೋಸ್ಕರ ಅವ್ನ ಹೊಗಳ್ಬೇಕು ಅನ್ನೋ ಅನಿವಾರ್ಯತೆನೂ ನನಗಿಲ್ಲ. ಅಫ್ಕೋರ್ಸ್ ಅವ್ರು ಕರೆದಾಗ ಯಾವಾಗಲೂ ಅಲ್ಲಿ ಹಿಸ್ ಫುಟ್ ಸೋಲ್ಜರ್, ಅವ್ರು ಕರೆದಾಗ ಆ್ಯಸ್ ಅ ಸೋಲ್ಜರ್ ಬಂದು ನಿಂತ್ಕೊಳ್ತೀನಿ ಅದಿರುತ್ತೆ. ಅದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇರ್ತೀವಿ ಅದಂತಲ್ಲ. ಬಟ್ ಡೆಫಿನೆಟ್ಲಿ ಅವರ ಒಂದು ಸ್ಕಿಲ್ ಸೆಟ್ ನೋಡಿದಾಗ ತುಂಬ ಇನ್ಸ್ಪೈರ್ ಆಗುತ್ತೆ. ಏನೋ ಹೆಂಗೆ, ಐ ಮೀನ್, ಅಟೆಂಡ್ ಮಾಡೋದನ್ನ, ಯೋಚನೆ ಮಾಡೋದನ್ನ ಜಾಸ್ತಿ ತಲೆನೂ ಕೆಡಿಸ್ಕೊಳ್ಳೋ ಬಟ್ ಅಂತ ಹಿ ವುಡ್ ಹ್ಯಾವ್ ಗಾನ್ ಇನ್ ಶಾರ್ಟ್. ನನಗೆ ಆ್ಯಕ್ಚುಲಿ ಇವತ್ತು ಟ್ರೇಲರ್ ಲಾಂಚ್ ಬಗ್ಗೆ ಹೇಳಿದಾಗ ನಾನು ಬಂದಿದ್ದು ಟು ಬಿ ವೆರಿ ಆನೆಸ್ಟ್ ಆಸ್ ಅ ಫ್ಯಾನ್ ಬಾಯ್, ಯಾಕೆಂದರೆ ನನಗೆ ಅವತಾರ ಪುರುಷ ನೋಡಿ ನಾನು ತುಂಬ ಎಂಜಾಯ್ ಮಾಡಿದ್ದು ಸಿನಿಮಾ ಆ್ಯಕ್ಚುಲಿ. ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ದು ನನಗೆ ಮುಖ್ಯ ಕಾರಣ ಬಂದು ಶರಣ್ ಸರ್ ಪರ್ಫಾರ್ಮೆನ್ಸ್ ಆ ಸಿನಿಮಾನಲ್ಲಿ. ನಾನು ಸಿನಿಮಾ ನೋಡ್ಬಿಟ್ಟು ನಿಮಗೆ ವಾಟ್ಸಪ್ ಮಾಡಿದ್ದೆ ಸರ್. ನಾನು ನೋಡಿದಂಗೆ ಒನ್ ಆಫ್ ದ ಬ್ರಿಲಿಯಂಟ್ ಪರ್ಫಾರ್ಮೆನ್ಸಸ್. ಯೂಶ್ವಲಿ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾನಲ್ಲಿ ಒಬ್ಬ ಲೀಡ್ ಆ್ಯಕ್ಟರ್ ಪರ್ಫಾರ್ಮೆನ್ಸ್ನ ತುಂಬ ಸೀರಿಯಸ್ ಆಗಿ ತೊಗೊಂಡ್ರಲ್ಲ ನಾವು. ಇದರಲ್ಲಿ ಏನಿರುತ್ತೆ, ಇದು ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ, ಪರ್ಫಾರ್ಮೆನ್ಸ್ ಏನು, ಏನು ಅಂತ ದೊಡ್ಡದಲ್ವಲ್ಲ ಅನ್ನೋ ಥರದ್ದು. ಸಮಟೈಮ್ಸ್ ಮೋಸ್ಟ್ ಆಫ್ ದ ಟೈಮ್ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾನಲ್ಲಿ ಒಂದು ಲೀಡ್ ಆ್ಯಕ್ಟರ್ ಪರ್ಫಾರ್ಮೆನ್ಸ್ನ ಕೆಲವು ಸತಿ ತುಂಬ ನಾವು ಹೊಗಳೋದು ತುಂಬ ಕಡಿಮೆ ಮಾಡಿರ್ತೀವಿ ಅಂತ ಅನ್ಸುತ್ತೆ ನನಗೆ. ಐ ಥಾಟ್ ದಟ್ ವಾಸ್ ಒನ್ ಆಫ್ ದ ಫೈನೆಸ್ಟ್ ಪರ್ಫಾರ್ಮೆನ್ಸಸ್ ಸರ್. ನನಗೆ ಇವತ್ತಿಗೂ ಕೂಡ ಸುಮಾರು ಸತಿ ನೆನೆಸ್ಕೊಳ್ತೀನಿ, ನೀವು ಮೈಕೆಲ್ ಜಾಕ್ಸನ್ ಥರ ಹಿಂದೆ ನಡ್ಕೊಂಡು ಬಂದು ಕಾರಿಗೆ ಜಂಪ್ ಮಾಡ್ಕೊಂಡು ಹೋಗ್ತೀರಾ, ನಾನು ಐ ವಾಸ್ ಲೈಕ್ ಶಿಟ್. ಎಷ್ಟು ಅದ್ಭುತವಾಗಿ ಮಾಡಿರ್ತಾರೆ ಅದನ್ನು ಅಂದರೆ ಐ ಸ್ಟಿಲ್ ರಿಮೆಂಬರ್ ಆ ಮೂಮೆಂಟ್ಸ್. ನನಗೆ ಸಿನಿಮಾ ನೋಡಿ ಅಷ್ಟು ಸಮಯ ಆಗಿದ್ರು ಕೂಡ ನನಗೆ ನೆನಪಿದೆ. ಓವರ್ ಆ್ಯಕ್ಟಿಂಗ್ ಮಾಡಿ ಸ್ಟಿಲ್ ನಮಗೆ ಅದು ಓವರ್ ಆ್ಯಕ್ಟಿಂಗ್ ಅನ್ನಿಸ್ದೇ ಇರೋ ಹಾಗೆ ಡೆಲಿವರ್ ಮಾಡೋದಿದೆಲ್ಲ ತುಂಬ ಕಷ್ಟವಾದ ಕೆಲಸ. ಕನ್ನಡದ ಜಿಮ್ ಕ್ಯಾರಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ ಅದು. ಐ ಆಮ್ ಟ್ರೂಲಿ ಅ ಫ್ಯಾನ್ ಬಾಯ್ ಸರ್. ಐ ಥಿಂಕ್ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ಸ್ ನೀವು. ಐ ಥಿಂಕ್ ನಿಮ್ಮ ಯಾವ ಸಿನಿಮಾನೂ ಮಿಸ್ ಮಾಡಿಲ್ಲ ನಾನು, ಬಹುಶಃ ಮಧ್ಯದಲ್ಲಿ ಯಾವುದೋ ಒಂದು ಸಿನಿಮಾ ಮಿಸ್ ಮಾಡಿರ್ಬೋದೇನೋ. ಸೊ ಹಂಗಾಗಿ ನಾನು ಐ ವಾಸ್ ವೆರಿ ಹ್ಯಾಪಿ. ನನಗೆ ಟ್ರೈಲರ್ ನೋಡೋದಕ್ಕೂ ಕೂಡ ಕುತೂಹಲ ಇತ್ತು, ನಾನು ನೋಡಿರಲಿಲ್ಲ. ಸೊ ಹಂಗಾಗಿ ಐ ಆಮ್ ವೆರಿ ಎಕ್ಸೈಟೆಡ್ ಬಿಕಾಸ್ ಈ ಟ್ರೈಲರ್ ನೋಡಿದಾಗ ಕಂಪ್ಲೀಟ್ಲಿ ವಿಭಿನ್ನವಾಗಿದೆ. ಸುನಿ ಸರ್ ಪ್ರೀವಿಯಸ್ ಸಿನಿಮಾ ಇದು, ಅದೇ ಡೈರೆಕ್ಟರ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಡಿಯನ್ಸ್ ನಂಬಲ್ಲ. ಆ್ಯಂಡ್ ಐ ಥಿಂಕ್ ನಿಮ್ಮ ಈ ಒಂದು ಜಾನ್ರಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡೋದಕ್ಕೂ ನಾನು ಕಾಯ್ತಾ ಇದ್ದೀನಿ. ಆ್ಯಂಡ್ ಕಡಿಮೆ ಸಮಯದಲ್ಲೂ ಕೂಡ ನಾವು ಅನೌನ್ಸ್ ಮಾಡಿ ಕಾನ್ಫಿಡೆಂಟಾಗಿ ಕೂತಿದ್ದಾರೆ ಅಂತ ಹೇಳಿದ್ರೆ ಪ್ರಾಡಕ್ಟ್ ಮೇಲೆ ಅವ್ರ ಮೇಲೆ ಇರೋ ನಂಬಿಕೆಯಿಂದನೇ ಆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ ನಾನು ನಂಬ್ತೀನಿ. ಪ್ರೊಡ್ಯೂಸರ್ ಅವರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಹೇಳಿದಾಗ ಐ ಥಿಂಕ್ ಅವ್ರಿಗೆ ಪ್ರಾಡಕ್ಟ್ ಮೇಲೆ ಇರೋವಂಥ ಒಂದು ನಂಬಿಕೆ. ಸೊ ಹಾಗಾಗಿ ಅದನ್ನು ನೋಡಿ ನನಗೆ ಸಂತೋಷ ಆಗುತ್ತೆ. ಆ್ಯಂಡ್ ಆಶಿಕಾ, ನೀವು ಯು ಸ್ಟಾರ್ಟೆಡ್ ಆಸ್ ಅ ಗ್ಲ್ಯಾಮರಸ್ ಆ್ಯಕ್ಟರ್, ಬಟ್ ಇವಾಗ ಯು ಹ್ಯಾವ್ ಟ್ರಾನ್ಸ್ಫಾರ್ಮ್ಡ್ ಯುವರ್ ಸೆಲ್ಫ್ ಇನ್ ಟು ಅ ಬ್ಯೂಟಿಫುಲ್ ಪರ್ಫಾರ್ಮರ್. ನಿಮ್ಮ ಆನೆಸ್ಟಿ ಸ್ಕ್ರೀನ್ ಮೇಲೆ ಕಾಣುತ್ತೆ. ಆ್ಯಂಡ್ ಐ ಥಿಂಕ್ ನಿಮ್ಮ ಲೈನಪ್ ನೋಡಿದಾಗಲೂ ಕೂಡ ಐ ಆಮ್ ವೆರಿ ಹ್ಯಾಪಿ ದಟ್ ಕನ್ನಡದಲ್ಲಿ ನಟಿಯರು ಗ್ಲ್ಯಾಮರ್ ಅಲ್ಲದೆ ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡಿ ಆ್ಯಂಡ್ ಯು ಆರ್ ಡೂಯಿಂಗ್ ಸೋ ವೆಲ್ ಫಾರ್ ಯುವರ್ ಸೆಲ್ಫ್. ಅದನ್ನು ನೋಡೋದಕ್ಕೆ ನನಗೆ ಐ ಫೀಲ್ ವೆರಿ ಹ್ಯಾಪಿ. ಸೊ ಪ್ಲೀಸ್ ಕಂಟಿನ್ಯೂ ದ್ಯಾಟ್. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಟೀಮ್, ಸಿನಿಮಾಗೆ ಒಳ್ಳೆಯದಾಗಲಿ ಅಂತ ಅಫ್ಕೋರ್ಸ್ ಆಲ್ವೇಸ್ ನನ್ನ ಒಂದು ಹರಕೆ ಹರಕೆ ಎಲ್ಲ ಇದ್ದೇ ಇರುತ್ತೆ. ಸೊ ಹಂಗಾಗಿ ಮತ್ತೆ ಮಗದೊಮ್ಮೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ತುಂಬ ಅದ್ಭುತ ನಿಮಗೆ. ಮತ್ತೆ ಓವರ್ ಟು ನಮ್ಮ ಫೇವ್ರೇಟ್, ನನಗೆ ಅವರಿಷ್ಟು ದೊಡ್ಡ ಮಾತು ಮಾತಾಡಿದ್ರು. ನಿಜ ಹೇಳ್ತೀನಿ ನಾನು, ನಾನು ಇದು ಮತ್ತು ಈ ವೇದಿಕೆ ನಾನು ಹೇಳಲೇಬೇಕು, ಯಾಕಂತಂದರೆ ಐ ಮೀನ್ ದಿಸ್. ಇತ್ತೀಚಿನ ದಿವಸಗಳಲ್ಲಿ ನಾನು ಕಂಡಂಥ ಕಾಮಿಡಿ ಅಂತ ಬಂದಾಗ ಅದ್ಭುತವಾದಂಥ ಟ್ಯಾಲೆಂಟ್ ಅಥವಾ ಟೈಮಿಂಗ್ ಇರುವಂಥ ನಾಯಕ ನಟ ಋಷಿ ಅವರು. ಸತ್ಯ, ನಾವು
ಆ್ಯಕ್ಚುಲಿ ಒಂದು ಎರಡು ಪ್ರಾಜೆಕ್ಟು ನಾವಿಬ್ಬರು ಜೊತೆಯಲ್ಲಿ ಆ್ಯಕ್ಟ್ ಮಾಡಬೇಕಾಗಿತ್ತು, ಮಿಸ್ ಆಗೋಯಿತು. ನನಗೆ ನಿಜಕ್ಕೂ ಇವಾಗಲೂ ಹೇಳ್ತೀನಿ, ನಾನು ಅವರು ಸ್ವಲ್ಪ ಈ ನನಗೆ ಕಾಮಿಡಿ ಅನ್ನೋಂಥದ್ರಲ್ಲಿ ಅವ್ರ ಬಗ್ಗೆ ಬಹಳ ನನಗೆ ಅವ್ರ ಸಿನಿಮಾಗಳು ನನಗೆ ಕನೆಕ್ಟ್ ಆಗುತ್ತೆ. ನಿಮ್ಮಿಬ್ಬರು ಕಾಂಬಿನೇಷನ್ ಸಿನಿಮಾನು ಕೂಡ ನೋಡಿ, ನಾನು ಕರೆಕ್ಟಾಗಿ ಹೇಳದೆ ಮರೆತೆ, ನಾನು ಮೊನ್ನೆನೂ ಕೂಡ ನನ್ನ ಮನೆಗೆ ಯಾರು ಸುನಿ ಬಂದಾಗ ನಾನು ಅವ್ರಿಗೆ ಇನ್ನೂ ಹೇಳಿ ಕಳಿಸ್ದೆ, ಕೇಳಿ ರೀ ಎಂಥ ಅದ್ಭುತವಾದಂಥ ಸ್ಕ್ರಿಪ್ಟ್ ಮಾಡಿದ್ರಿ, ಆ ಥರದ ಆಪರೇಷನ್ ಅಲ್ಮೇಲಮ್ಮ ಥರದ್ದು ಒಂದು ಸ್ಕ್ರಿಪ್ಟ್ ಮಾಡಿರಿ, ನಾವಿಬ್ಬರು ಕೆಲಸ ಮಾಡೋಣ ಅಂತ ಹೇಳಿ ಕಳಿಸಿದ್ದೀನಿ ಅವ್ರು. ಹೇಳಿದ್ರೆ ಮೊನ್ನೆ ಹೇಳ್ಕೊಳ ಅಂದರೆ ಆ ಥರದೊಂದು ಸ್ಕ್ರಿಪ್ಟು ಈ ಥರದೊಂದು ಹೀರೋ ಕೈ ಸಿಕ್ಕಾಗಂಗಾಗತ್ತೆ. ಇವತ್ತಿಗೂ ಕೂಡ ನೀವು ನನಗೆ ಇತ್ತೀಚಿನ ದಿವಸಗಳಲ್ಲಿ ಸರ್ ನೀವು ಒಬ್ಬರ ಜೊತೆಯಲ್ಲಿ ಡ್ಯೂಲ್ ಹೀರೋ ಆಗಿ ಆ್ಯಕ್ಟ್ ಮಾಡಬೇಕು ಅಂತ ಅನಿಸಿದ್ರೆ ಯಾವ ಹೀರೋ ಟಕ್ಕಂತ ನಿಮಗೆ ನೆನಪು ಬರ್ತಾರೆ ಅಂತ ಅಂತ ನೀವು ನನಗೆ ಕೇಳಿದ್ರೆ ಟಕ್ಕಂತ ನಾನು ರಿಷಿ ಅವ್ರ ಹೆಸರನ್ನೇ ಹೇಳೋದು, ಋಷಿ ಅವ್ರ ಹೆಸರನ್ನೇ ಹೇಳೋದು. ಖಂಡಿತವಾಗ್ಲೂ ನಾನು ಸರ್ ಕಾಯ್ತಾ ಇದ್ದೀನಿ, ಒಂದು ಒಳ್ಳೆ ಸ್ಕ್ರಿಪ್ಟ್ ಯಾವ್ದಾದ್ರು ಬಂತು ಅಂತಂದರೆ ನಾನೇ ಇಮೇಜ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮಿಬ್ಬರದ್ದು ಕಾಂಬಿನೇಷನ್ ಹೆಂಗಿರುತ್ತೆ ಅಂತ ಅನ್ನೋವಂಥದ್ದು. ಈಗರ್ಲಿ ವೇಟಿಂಗ್, ಈಗರ್ಲಿ ವೇಟಿಂಗ್, ಮ್ಯಾನಿಫೆಸ್ಟೇಷನ್, ಈಗರ್ಲಿ ವೇಟಿಂಗ್. ಆ ಥರ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರಲಿ ನಮ್ಮಿಬ್ಬರಿಗೂ ಕೂಡ. ಮತ್ತು